ನಮ್ಮ ತಾಯಿಗೆ ಗೌರವ ಅವರಿಗೂ ಕೂಡ ಎಡಿ ಸಮನ್ಸ್ ನೀಡಲಾಗಿದೆ. ನಮ್ಮ ತಾಯಿ ಗೌರವ ಅವರಿಗೂ ಕೂಡ ದೆಹಲಿಯಲ್ಲಿ ಸಂಸದ ಡಿ ಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ತಾಯಿ ಗೌರವ ಅವರಿಗೂ ಕೂಡ ಎಡಿ ಸಮನ್ಸ್ ಕೊಟ್ಟಿದೆ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸಂಸದ ಡಿ ಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಇನ್ನು ಸಮನ್ಸ್ ಅನ್ನು ಕೊಡಲಾಗಿದೆ, ವಿಚಾರಣೆಗೆ ಅವರು ಹಾಜರಾಗಬೇಕು ಅಂತ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದ್ದಾರೆ. ಆದರೆ ತಾಯಿ ವಿಚಾರಣೆಗೆ ಬರ್ತಾರೋ ಇಲ್ವೋ ಇನ್ನೂ ಕೂಡ ಗೊತ್ತಿಲ್ಲ ಅಂತ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ. ದೆಹಲಿ ಹೈಕೋರ್ಟ್ ಆವರಣದಲ್ಲಿ ಡಿ ಕೆ ಶಿ ಸಹೋದರ ಡಿ ಕೆ ಸುರೇಶ್ ಹೇಳಿರುವಂಥದ್ದು, ನಮ್ಮ ತಾಯಿಯವರಿಗೂ ಕೂಡ ಇಡಿ ನೋಟಿಸನ್ನು ಸಮನ್ಸನ್ನು ನೀಡಲಾಗಿದೆ. ದೆಹಲಿ ಹೈಕೋರ್ಟ್ ಆವರಣದಲ್ಲಿ ಡಿ ಕೆ ಶಿ ಸಹೋದರ ಡಿ ಕೆ ಸುರೇಶ್ ಹೇಳಿರೋದು, ಆದರೆ ಈ ವಿಚಾರಣೆಗೆ ಅವರು ಹಾಜರಾಗ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅಂತ ಡಿ ಕೆ ಸುರೇಶ್ ಅಲ್ಲಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡ್ತಾ ನಮ್ಮ ತಾಯಿ ಗೌರವ ಅವರಿಗೂ ಕೂಡ ಸಮನ್ಸ್ ನೀಡಲಾಗಿದೆ ಅನ್ನೋದು ವಿಚಾರವನ್ನು ಹೇಳಿದ್ದಾರೆ. ಈ ಮಧ್ಯ ಶ್ರೀಮತಿ ಗೌರಮ್ಮ ಕೆಂಪೇಗೌಡ ನಮ್ಮ ತಾಯಿಗೂ ಕೂಡ ನಾಳೆ ಬರಬೇಕು ಅಂತೇಳಿ ಸಮನ್ಸ್ ಜಾರಿ ಮಾಡಿದೆ. ನಿನ್ನೆ ರಾತ್ರಿನ ಮೊನ್ನೆನ ಡೆಲ್ಲಿಗೆ ಬರಬೇಕು ಅಂತೇಳಿ ಸಮನ್ಸ್ ಮಾಡಿದ್ದಾರೆ. ನೋಡೋಣ, ಅದನ್ನು ಈಗ ಬಂದಿರೋದ್ರಿಂದ ಅವ್ರ ವಯಸ್ಸಾಗಿದೆ, ಏನು ಮಾಡಬೇಕು ಅಂಥೇಳಿ ನಮ್ಮ ವಕೀಲರ ಹತ್ರ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಆಗುತ್ತೆ. ಈ ಮಧ್ಯ ಶ್ರೀಮತಿ ಗೌರಮ್ಮ ಕೆಂಪೇಗೌಡ ನಮ್ಮ ತಾಯಿಗೂ ಕೂಡ ನಾಳೆ ಬರಬೇಕು ಅಂತೇಳಿ ಸಮನ್ಸ್ ಜಾರಿ ಮಾಡಿದೆ. ನಿನ್ನೆ ರಾತ್ರಿನ ಮೊನ್ನೆನ ಡೆಲ್ಲಿಗೆ ಬರಬೇಕು ಅಂತೇಳಿ ಸಮನ್ಸ್ ಮಾಡಿದ್ದಾರೆ. ನೋಡೋಣ, ಅದನ್ನು ಈಗ ಬಂದಿರೋದ್ರಿಂದ ಅವ್ರ ವಯಸ್ಸಾಗಿದೆ, ಏನು ಮಾಡಬೇಕು ಅಂಥೇಳಿ ನಮ್ಮ ವಕೀಲರ ಹತ್ರ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಆಗುತ್ತೆ. ದೆಹಲಿಯಲ್ಲಿ ಡಿ ಕೆ ಶಿ ಸಹೋದರ ಡಿ ಕೆ ಸುರೇಶ್ ಅವರು ಹೇಳಿರುವಂಥದ್ದು, ತಾಯಿ ಗೌರವ ಅವ್ರಿಗೂ ಕೂಡ ಇಡೀ ಸಮನ್ಸ್ ನೀಡಲಾಗಿದೆ, ಆದರೆ ವಿಚಾರಣೆಗೆ ಅವ್ರು ಹಾಜರಾಗ್ತಾರೋ ಇಲ್ವೋ ಇನ್ನೂ ಕೂಡ ಗೊತ್ತಿಲ್ಲ ಅಂತ. ನಮ್ಮ ಪ್ರತಿನಿಧಿ ಹರೀಶ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಇದೀಗ ಡಿ ಕೆ ಸುರೇಶ್ ಅವರು ಹೇಳಿದಂಥ ವಿಚಾರ ಅಂದರೆ ಅವರ ತಾಯಿಗೂ ಕೂಡ ಸಮನ್ಸ್ ನೀಡಲಾಗಿದೆ ಅಂತ, ಯಾವತ್ತು ನೀಡಿದ್ದಾರೆ, ಜೊತೆಗೆ ಅವರು ಹಾಜರಾಗುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ? ಅವಿನಾಶ್, ಈಗಾಗಲೇ ಈ ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಹಣ ವರ್ಗಾವಣೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಸಂಪೂರ್ಣವಾದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಆಪ್ತರು ಹಾಗೂ ಕುಟುಂಬಸ್ಥರಿಗೆ ನೋಟಿಸ್ ಅನ್ನ ನೀಡಿ ಸಮನ್ಸ್ ಅನ್ನ ನೀಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಐಶ್ವರ್ಯ ಅವರನ್ನು ಕೂಡ ಒಂದು ದಿವಸ ವಿಚಾರಣೆಯನ್ನ ಮಾಡಲಾಗಿದೆ. ಜೊತೆಗೆ ಡಿ ಕೆ ಸುರೇಶ್ ಅವರನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ದಿವಸಗಳ ಕಾಲ ಇಡಿ ಅಧಿಕಾರಿಗಳು ದೆಹಲಿಯಲ್ಲಿ ವಿಚಾರಣೆಯನ್ನ ನಡೆಸಿದ್ದಾರೆ. ಮುಖ್ಯವಾಗಿ ಡಿ ಕೆ ಶಿ ಆಪ್ತರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ವಿಚಾರಣೆಯನ್ನ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬ್ಯಾಂಕ್ ನಿಂದ ಸಾಲ ಕೊಟ್ಟಂತಹ ಎನ್ ರಾಜಣ್ಣ ಅವರನ್ನು ಕೂಡ 1 ದಿವಸ ವಿಚಾರಣೆ ಮಾಡಿ ಮತ್ತೆ ವಿಚಾರಣೆ ಅಗತ್ಯ ಇದ್ರೆ ಬರಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ 16ನೇ ತಾರೀಕು ಕೆ ಎನ್ ರಾಜಣ್ಣ ಅವರು ದೆಹಲಿಗೆ ಬಂದು ಇಡಿ ಕಚೇರಿಗೆ ಹಾಜರಾಗಿ ಸಾಲ ಕೊಟ್ಟಿದ್ದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರ ತಾಯಿಯಾಗಿರ್ತಕ್ಕಂಥ ಗೌರಮ್ಮ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ನಾಳೆಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಗೌರಮ್ಮ ಅವರು ದೆಹಲಿಗೆ ಬಂದು ಲೋಕನಾಯಕ ಭವನದಲ್ಲಿರುವ ಇಡಿ ಕಚೇರಿಗೆ ಹಾಜರಾಗ್ತಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇನ್ನೂ ಕೂಡ ಸಿಕ್ಕಿಲ್ಲ. ಯಾಕಂದ್ರೆ ಅವರು ವಯಸ್ಸಾಗಿದೆ, ಅವರಿಗೆ ವಿಮಾನದಲ್ಲಿ ಬರ್ಲಿಕ್ಕೆ ಆಗುತ್ತೋ ಇಲ್ವೋ ಅಥವಾ ಅವರು ರೈಲಿನಲ್ಲಿ ಬರುವಂತಹ ವ್ಯವಸ್ಥೆ ಇದೆಯೋ ಏನು ಅನ್ನುವಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಮುಖ್ಯವಾಗಿ ಅವರ ಮಗ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಹೇಳೋ ಪ್ರಕಾರವಾಗಿ ಗೌರಮ್ಮ ಅವರಿಗೂ ಕೂಡ ನೋಟಿಸ್ ಬಂದಿದೆ. ಆದ್ರೆ ಅವರು ದೆಹಲಿಗೆ ಬಂದು ವಿಚಾರಣೆಗೆ ಹಾಜರಾಗ್ತಾರೋ ಇಲ್ವೋ ಅನ್ನುವಂತಹದ್ದು ಗೊತ್ತಿಲ್ಲ. ಮತ್ತೆ ಅವರ ವಯಸ್ಸು ಸ್ಪಂದಿಸುತ್ತೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಗೌರಮ್ಮ ಅವರು ವಿಚಾರಣೆಗೆ ಹಾಜರಾಗ್ತಾರೋ ಇಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಮುಖ್ಯವಾಗಿ ಗೌರಮ್ಮ ಅವ್ರನ್ನ ಯಾವ್ಯಾವ ವಿಚಾರವಾಗಿ ಅವರನ್ನ ಸರೀಶ್ ಒಂದ್ ನಿಮಿಷ ನಾನು ಇನ್ನಷ್ಟು ಮಾಹಿತಿಯನ್ನು ಪಡಿತೀನಿ ನಿಮ್ಮ ಬಳಿಯಿಂದ.